ಒಂದು ವಾರದಿಂದ ಒಳ್ಳೆ ಊಟ ಆಗಿದ್ರಿ ತಾಯಿ ನೀವು. ಅನ್ನಪೂರ್ಣೇಶ್ವರಿ ಇದ್ದಂಗೆ ಇದೇನಿದು ವನಕೆ ಪೂಜೆ ಮಾಡ್ತಾ ಇದೀರಾ? ಅದು ನಿನ್ನೆ ರಾತ್ರಿ ನಮ್ಮ ಯಜಮಾನ ಕನಸಲ್ಲಿ ವೆಂಕಟರಮಣ ಸ್ವಾಮಿ ಬಂದು ಹೇಳಿದ್ರಂತೆ. ಏನಂತ? ನಿಮ್ ಮನೆಗೆ ಮೂರ್ ಜನ ಅತಿಥಿಗಳು ಬಂದಿದ್ದಾರಲ್ಲ, ನಾವೇ ಈ ವನಕೆ ತಗೊಂಡು ಅವ್ರ ತಲೆ ಮೇಲೆ ಪಟಾರ ಅಂತ ಹೊಡೆದ್ರೆ ಈ ವನಕೆ ಚಿನ್ನದಾಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ನೀವು ಕೂತ್ಕೊಳ್ಳಿ. ಗೋವಿಂದ ನೀವು ಕೂತ್ಕೊಳ್ಳಿ, ಬಂದು ಕೂತ್ಕೊಳ್ಳಿ. ಗೋವಿಂದ ಅಯ್ಯೋ ಗೋವಿಂದ, ಏನಾಯ್ತು ಗೋವಿಂದ? ಯಾಕೆಲ್ಲ ಹೊಟ್ಟೋಗ್ತಾ ಇದ್ದೀರಾ ಗೋವಿಂದ? ಬನ್ನಿ ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ಯಾಕೆ? ಅಯ್ಯೋ ನಿಮ್ಗೋಸ್ಕರ ವಡೆ ಪಾಯಸ ಎಲ್ಲ ಮಾಡಿಸಿದೀನಿ ಗೋವಿಂದ. ಅಯ್ಯೋ ಏನೇನೋ ಮಾತಾಡ್ತಾ ಇದ್ದೀರಾ ಗೋವಿಂದ. ಬನ್ನಿ ಗೋವಿಂದ, ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ನಿಮ್ ಸಮಾಸ ಮಾಡಿದಕ್ಕೆ ಏನಾಯ್ತು? ನಮ್ ತಲೆ ಮಾದೇವಿ, ಮಾದೇವಿ ಯಾಕೆ ಅವರೆಲ್ಲ ಕೋಪಿಸ್ಕೊಂಡು ಹೊರಟೋಗ್ತಾ ಇದಾರೆ? ಅವ್ರಿಗೆ ವನಕೆ ಬೇಕಂತೆ. ಅಯ್ಯೋ ವನಕೆ ತಾನೆ? ಕೇಳಿದ್ ಕೊಟ್ಬಿಡ್ಬಾರ್ದಾಗಿತ್ತ? ಇದು ಹಳೇದು, ನಮ್ಮ ಯಜಮಾನ್ರ ಬರ್ಲಿ ಹೊಸ ತರ್ಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಮ್ಗೆ ಈ ವನಕೆನೆ ಬೇಕು ಅಂತ ಕೋಪ ಮಾಡ್ಕೊಂಡು ಹೊರಟೋದ್ರಿ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಿಯೆ, ಮನೆಗೆ ಬಂದ ಅತಿಥಿಗಳನ್ನ ಕೋಪಿಸ್ಕೊಂಡು ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲೆ. ಅವ್ರು ಈ ವನಕೆನೆ ಬೇಕು ಅಂತ ಕೇಳಿದ್ರ? ಅಯ್ಯೋ ಕೊಡ್ಬಾರ್ದಾಗಿತ್ತೇನೆ. ಸರಿ ಬಿಡು, ನಾನೇ ಹೋಗಿ ಕೊಟ್ಬಿಟ್ಟು ಸಮಾಧಾನ ಮಾಡ್ಬರ್ತೀನಿ. ಗೋವಿಂದ ಯಾಕೋ ನಮ್ ಟೈಮೇ ಸರಿ ಇಲ್ವಲ್ಲ. ಅಲ್ಲಿ ನೋಡಿದ್ರೆ ಅವಳು ನಮ್ಮ ಮೂರ್ ಜನ ತಲೆಗಳನ್ನೇ ಬೋರ್ಸಾಕ್ಬಿಟ್ಲು. ಒಂಚೂರು ಯಾ ಮಾರಿದ್ರೆ ಇವನು ನಮ್ಮ ಮೂರ್ ಜನ ತಲೆಗಳನ್ನ ಹೊಡೆದಾಕ್ಬಿಡ್ತಾ ಇದ್ನಲ್ಲಪ್ಪ ಗೋವಿಂದ. ಇನ್ನೂ ಇಲ್ಲೇ ಇದ್ದೀರಾ ಗೋವಿಂದ? ಬೆಲ್ಲತ್ತಿನ ಬೇತಾಳಂತಾರ ವನಕೇಡ್ಕಣ್ಣ, ಹಿಂದೆನೆ ಬಿದ್ದವನೆ. ನಮ್ಮ ತಲೆಗಳ ಮೇಲೆ ಕಣ್ ಬಿದ್ಬಿಡೋದಿಲ್ಲ ಅವನಿಗೆ. ಇವತ್ತೇನಾದ್ರೂ ಅವ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ ಗ್ಯಾರಂಟಿ ಹೊಡೆದಾಕ್ಬಿಡ್ತಾನೆ ನಮ್ಮ ತಲೆಗಳನ್ನ. ಓಡಿಲ್ಲ